ಬೇಸಿಗೆಯ ಸನಿಹದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ ಇದನ್ನೇ ಖಾಸಗಿ ಟ್ಯಾಂಕಿನ ಮಾಲೀಕರು ಲಾಭ ಮಾಡಿಕೊಂಡಿದ್ದಾರೆ ಬಂಡವಾಳ ಮಾಡಿಕೊಂಡಿದ್ದಾರೆ ಸಿಕ್ಕ ಸಿಕ್ಕ ಹಾಗೆ ಜನಸಾಮಾನ್ಯರಿಂದ ದುಡ್ಡನ್ನ ಪೀಕ್ತಾ ಇದ್ದಾರೆ ಈ ಕುರಿತಂತೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿತ್ತು ಈಗ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಖಾಸಗಿ ಟ್ಯಾಂಕರ್ ದಂಧೆ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಬಿತ್ತರ ಪಬ್ಲಿಕ್ ಟಿವಿ ಜನಪರ ವರದಿಗೆ ಬಿಗ್ ಇಂಪ್ಯಾಕ್ಟ್ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಅಭಾವಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮಹಾನಗರಿಯಲ್ಲಿ ಖಾಸಗಿ ವಾಟರ್ ಟ್ಯಾಂಕರ್ ಮಾಫಿಯಾ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಇದಕ್ಕೆ ದೊಡ್ಡ ಇಂಪ್ಯಾಕ್ಟ್ ಸಿಕ್ಕಿದೆ ರಾಜ್ಯದೆಲ್ಲೆಡೆ ಬರಗಾಲ ಆಡ್ತಿದೆ ಇದು ರಾಜಧಾನಿ ಬೆಂಗಳೂರನ್ನ ಬಿಟ್ಟಿಲ್ಲ ಒಂದು ಕಾಲು ಕೋಟಿ ಜನಸಂಖ್ಯೆ ಹೊಂದಿರುವ ಮಹಾನಗರಿಗೆ ಕುಡಿಯುವ ನೀರು ಪೂರೈಕೆ ಮಾಡುವುದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಅಂತರ್ಜಲ ಮಟ್ಟ ಕಡಿಮೆಯಾಗಿರುವುದರಿಂದ ನಗರದಲ್ಲಿರುವ ಬೋರ್ವೆಲ್ ಹಂತ ಹಂತವಾಗಿ ಬಂದ್ ಆಗ್ತಿವೆ ಇದರಿಂದ ಕಾವೇರಿ ನೀರಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ ಕಾವೇರಿ ಜಲಾನಯನದಲ್ಲಿ ನೀರಿನ ಮಟ್ಟ ಇಳಿಕೆ ಆಗ್ತಿದೆ ಇದರಿಂದ ಟ್ಯಾಂಕರ್ ಮಾಫಿಯಾ ನಗರದಲ್ಲಿ ಜೋರಾಗ್ತಿದೆ ಇದಕ್ಕಾಗಿಯೇ ಇಂದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬಿಬಿಎಂಪಿ ಜಲಮಂಡಳಿ ಹಾಗೂ ನಗರಾಭಿವೃದ್ಧಿ ಇಲಾಖೆ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆ ಮಾಡಿದರು ಸಭೆಯಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ತೊಂದರೆ ಆಗದಂತೆ ಕ್ರಮದ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್ ಮನೋಹರ್ ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಚರ್ಚಿಸಿದ್ರು ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಿ ಅಂತ ಎಚ್ಚರಿಕೆ ನೀಡಿದ್ರು ಜೊತೆಗೆ ಪ್ರಾಕೃತಿಕ ವಿಕೋಪದ ಅಡಿ ಇನ್ನೂರು ಖಾಸಗಿ ಟ್ಯಾಂಕರ್ ವಶಕ್ಕೆ ಪಡೆದು ಜನರಿಗೆ ಉಚಿತ ನೀರು ನೀಡಲು ನಿರ್ಧಾರ ಮಾಡಲಾಗಿದೆ ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಈಗಾಗಲೇ ಕೋಟಿ ರೂಪಾಯಿ ಬಿ ಬಿ ವತಿಯಿಂದ ಬೋರ್ವೆಲ್ ಕೊರೆಯಲಿಕ್ಕೆ ಮತ್ತು ನೀರು ಸರಬರಾಜು ಮಾಡಲಿಕ್ಕೆ ಡಾಟೋ ಟ್ಯಾಂಕರ್ ಮುಖಾಂತರ ಹಾಗೂ ಹೈಡ್ರೋಫ್ರ್ಯಾಕ್ಚರಿಂಗ್ ಅಥವಾ ಆಳ ಮಾಡಲಿಕ್ಕೆ ಇತ್ಯಾದಿ ಇತ್ಯಾದಿಗಾಗಿ ಹಣ ನಿಗದಿಪಡಿಸಿ ಅದರಂತೆ ಟೆಂಡರ್ ಇತ್ಯಾದಿಯಾಗಿ ಕೆಲಸ ನಡೀತಾ ಇದೆ ಅದರ ಜೊತೆಗೆ ನಾವು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಜೊತೆಗೆ ಸಮನ್ವಯ ಸಾಧಿಸಬೇಕು ಅಂತ ಭಾವನೆಯಿಂದ ಇವತ್ತು ಮೀಟಿಂಗ್ ಕೊಡಿಸಿ ಶೋಷಣೆ ಮಾಡಲಿಕ್ಕೆ ಹೊರಟವರಿಗೆ ನಾವು ಏನು ವಾರ್ನಿಂಗ್ ಏನಿದೆ ಸರ್ಕಾರ ನೀಡಿದೆ ಯಾವಾಗ್ಲೂ ನಿಗದಿ ಪಡಿಸಬಹುದು ಈಗ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ಈಗಾಗಲೇ ಯಾವ ಯಾವ ಕ್ಷೇತ್ರದಲ್ಲಿ ಈ ತರ ತೊಂದರೆ ಉಂಟಾಗಿದೆ ಅಂತ ಮಾಡ್ತಾ ಇದಾರೆ ಅವರು ಶೀಘ್ರದಲ್ಲಿ ಇದರ ಮೇಲೆ ತೀರ್ಮಾನ ತೆಗೆದುಕೊಡ್ತಾರೆ ಇನ್ನೂರು ಖಾಸಗಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆಗೆ ನಿರ್ಧಾರ ಬೆಂಗಳೂರಿಗೆ ಈ ಹಿಂದೆ ಕಾವೇರಿಯಿಂದ ನಿತ್ಯ ಸಾವಿರದ ನಾನೂರ ಐವತ್ತು ಎಂಎಲ್ಡಿ ನೀರು ಪಡೆಯಲಾಗ್ತಿತ್ತು ಈಗ ಸಾವಿರದ ಐನೂರ ಎಪ್ಪತ್ತ ಎರಡು ಎಂಎಲ್ಡಿ ನೀರು ಬರ್ತಿದೆ ಹತ್ತು ಸಾವಿರದ ಒಂಬೈನೂರ ಐವತ್ತೈದು ಸಾರ್ವಜನಿಕ ಬೋರ್ವೆಲ್ಗಳಿದ್ದು ಇದರಲ್ಲಿ ಸಾವಿರದ ಇನ್ನೂರ ಹದಿನಾಲ್ಕು ಬೋರ್ವೆಲ್ಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ ಮೂರ್ ಸಾವಿರದ ಏಳ್ನೂರು ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಅಂದರೆ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಬೋರ್ವೆಲ್ನಲ್ಲಿ ಕುಡಿಯುವ ನೀರು ಲಭ್ಯವಾಗ್ತಿಲ್ಲ ಇದರಿಂದ ಬೆಂಗಳೂರಿನಲ್ಲಿ ನೀರಿನ ಅಭಾವ ಎದುರಾಗಿದೆ ನಾಲ್ಕೂವರೆ ಲಕ್ಷ ಮನೆ ಕಚೇರಿಗೆ ಬಳಸ್ತಾ ಇರುವ ಬೋರ್ವೆಲ್ನಲ್ಲೂ ಸಹ ಇದೇ ಪರಿಸ್ಥಿತಿ ಇದೆ ಈ ಹಿನ್ನೆಲೆ ನಗರಕ್ಕೆ ಕಾವೇರಿ ನೀರಿಗೆ ಹೆಚ್ಚಿನ ಡಿಮಾಂಡ್ ಶುರುವಾಗಿದೆ ಎಲ್ಲೆಲ್ಲಿ ಬೋರ್ವೆಲ್ ಸಮಸ್ಯೆ ಇದೆಯೋ ಅಲ್ಲಿ ಪರ್ಯಾಯ ಮಾರ್ಗವಾಗಿ ಕುಡಿಯುವ ನೀರು ಟ್ಯಾಂಕರ್ ಮೂಲಕ ಪೂರೈಕೆ ಮಾಡಲು ಬಿಬಿಎಂಪಿ ಜಲಮಂಡಳಿ ನಿರ್ಧರಿಸಿದೆ ಬಿಬಿಎಂಪಿ ಖಾಸಗಿ ಇನ್ನೂರು ಟ್ಯಾಂಕರ್ ಹಾಗೂ ಜಲಮಂಡಳಿಯಿಂದ ಅರವತ್ತ ಎಂಟು ಟ್ಯಾಂಕರ್ ಮೂಲಕ ನೀರಿನ ಸಮಸ್ಯೆ ಇರುವ ಏರಿಯಾಗಳಿಗೆ ಉಚಿತವಾಗಿ ಪೂರೈಕೆ ಮಾಡಲು ನಿರ್ಧರಿಸಲಾಗಿದೆ ಇಲ್ಲಿ ಜನರಿಗೆ ಉಚಿತವಾಗಿ ನೀಡಿದರೂ ಖಾಸಗಿ ಟ್ಯಾಂಕರ್ ಮಾಲೀಕರಿಗೆ ಒಂದು ದರವನ್ನ ಫಿಕ್ಸ್ ಮಾಡುವ ಬಗ್ಗೆ ಡಿಸಿ ತೀರ್ಮಾನ ಮಾಡ್ತಾರಂತೆ ಆದರೆ ಜನರಿಗೆ ಉಚಿತವಾಗಿ ಸಮರ್ಪಕವಾಗಿ ನೀಡುವ ಭರವಸೆಯನ್ನ ಜಲಮಂಡಳಿ ಅಧ್ಯಕ್ಷರು ನೀಡಿದ್ರು ಒಟ್ಟು ಬೆಂಗಳೂರಿನಲ್ಲಿ ಇನ್ನೂರ ಐವತ್ತ ಏಳು ಸ್ಥಳಗಳಲ್ಲಿ ನೀರಿನ ಸಮಸ್ಯೆಯಾಗಿದೆ ಅಂದರು ಈಗ ವಾಟರ್ ಟ್ಯಾಂಕರ್ಗಳು ಮೂರು ಮೂರ್ ಹೆಚ್ಚು ಟ್ಯಾಂಕರ್ಗಳು ನಮ್ಮ ನಗರದಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ದಾವೆ ಆದರೆ ಅವರ ರೇಟ್ಗಳಲ್ಲಿ ಕೆಲವೊಂದು ಕಡೆ ತಾರತಮ್ಯಗಳಾಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ ಈಗ ಸದ್ಯಕ್ಕೆ ಏನಿದೆ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಡಿ ಸಿ ಮುಖಾಂತರ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಕೋಪ ಕಾಯ್ದೆಯಡಿಯಲ್ಲಿ ಇನ್ನೂರು ಟ್ಯಾಂಕರ್ಗಳನ್ನು ಸರ್ಕಾರದ ತರದಲ್ಲಿ ತೆಗೆದುಕೊಂಡು ಬಿ ಡಬ್ಲ್ಯೂ ಎಸ್ ಎಸ್ ಬಿ ನೀರನ್ನೇ ಜನರಿಗೆ ಉಚಿತವಾಗಿ ಸರಬರಾಜು ಮಾಡುವ ಕ್ರಮವನ್ನು ಜರುಗಿಸ್ತೀವಿ ವಾಸ್ತವವಾಗಿ ಕುಡಿಯುವ ನೀರಿನ ಅಭಾವವನ್ನು ದುರುಪಯೋಗ ಪಡಿಸಿಕೊಂಡು ಹೆಚ್ಚುವರಿ ಸುಲಿಗೆ ಮಾಡ್ತಾ ಇರುವ ಟ್ಯಾಂಕರ್ ಮಾರಾಟಗಾರರ ಮೇಲೆ ಪ್ರಾರಂಭಿಕ ಹಿಡಿತವನ್ನ ಪಡೆಯಲಾಗಿದೆ ಮುಂದಿನ ದಿನಗಳಲ್ಲಿ ಸಮರ್ಪಕವಾಗಿ ಸಾರ್ವಜನಿಕರಿಗೆ ನೀರು ಕೊಡುವ ಕೆಲಸ ಆಗಲಿ ಇಲ್ಲ ನಿಮ್ಮ ಪಬ್ಲಿಕ್ ಟಿವಿ ಮತ್ತೆ ಮತ್ತೆ ಇಲಾಖೆಗಳನ್ನು ಎಚ್ಚರಿಸುವ ಕೆಲಸ ಮಾಡ್ತಾನೇ ಇರುತ್ತೆ ಮದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು